वेलकम टू टेक वर्ल्ड कन्नड़ यूट्यूब चैनल इवती वीडियो ना निगे बिग्निनर्स वेंडर अप्लिकेशन बैठे महिति कोग्निनर्स वेंडर अप्लिकेशन निगे 0% कमीशन कस्टमर्स वेंडर्स मध्य मात्र व्यवहार नड़ीये नानी स्टेशनरी शॉपल हेगे रिजिस्टर आगो मत प्रॉडक्ट हेगे ऐडूं तोर्स को बिग्निनर्स वेंडर अप्लिकेशन इन ओपन निगे एर आपशन शो आगते क्रिएट युवर अकाउंट एंड क्लिक हियर टू लॉगिन अंत फर्स्ट टाइम अकाउंट क्रिएट मोदे क्रिएट युवर अकाउंट चूज मे नान अकाउंट हेगे क्रिएट मोदी तोर्सकोतनी ನಿಮಗೆ ಈ ರೀತಿ ಡೀಟೇಲ್ ಶೋ ಆಗುತ್ತೆ ಇಲ್ಲಿ ಫುಲ್ ನೇಮ್ ಅಂತ ಹೇಳ್ತಾ ಇದೆ ನೀವು ನಿಮ್ಮ ಶಾಪಿನ ನೇಮ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನಾನು ಈಗ ಪ್ರದೀಪ್ ಸ್ಟೇಷನರಿ ಶಾಪ್ ಅಂತ ಕೊಟ್ಟಿದ್ದೀನಿ ಇಮೇಲ್ ಅಡ್ರೆಸ್ ನ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಆದ್ಮೇಲೆ ಫೋನ್ ನಂಬರ್ ನಾನು ಕೊಡೋ ನಂಬರ್ ಡೀಟೇಲ್ಸ್ ಎಲ್ಲ ಎಕ್ಸಾಂಪಲ್ ಅಷ್ಟೇ ನೀವು ನಿಮ್ಮ ಒರಿಜಿನಲ್ ಡೀಟೇಲ್ಸ್ ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ नेक्स्ट नहीं कोटिरो नंबर के ओ टी पी बरते ओ टी पी ना नहीं एंटर बेकागुते ओ टी पी एंटर आदमेले पासवर्ड कहते हैं पासवर्ड ना सेट मे नान जस्ट एग्जांपल तोर्सकोड़ताीन अदादले रिजिस्टर ऑप्शन मेल क्लिक निम अकाउंट रिजिस्टर आगते रीति थ्री लिस्टिंग तोर्ता है स्टोर लिस्टिंग वेहिकल लिस्टिंग सर्विस लिस्टिंग अंत स्टोर लिस्टिंग मेले क्लिक ನಿಮಗೆ ಶಾಪಿನ ಡೀಟೇಲ್ಸ್ ನ ಕೇಳುತ್ತೆ ಶಾಪ್ ನೇಮ್ ಅಂತ ಕೇಳ್ತಾ ಇದೆ ಶಾಪ್ ನೇಮ್ ಕೊಡಬೇಕು ನಾನು ಪ್ರದೀಪ್ ಸ್ಟೇಷನರಿ ಶಾಪ್ ಅಂತ ಕೊಟ್ಟೆ ಶಾಪ್ ಕ್ಯಾಟಗರಿ ಏನು ನಾ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಷನರಿ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಮತ್ತೆ ಸ್ಟೋರ್ ಲೊಕೇಶನ್ ನ ಆಡ್ ಮಾಡ್ಕೋಬೇಕು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು ಮತ್ತೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ ಗೆ ಸ್ಟೋರ್ ಲೊಕೇಶನ್ ನ ನೀವು ಆಡ್ ಮಾಡ್ಕೋಬಹುದು नेक्स्ट स्टेट केल्ता इदे नानु जस्ट इल्लि मध्य प्रदेश अंत सेलेक्ट माड्कोता इदीनि नेक्स्ट सिटी नेक्स्ट एरिया नीवु इल्लि एग्जांपल गोस्कर अष्टे कोड्ता इरोदु नीवु इल्लि निम्म ओरिजिनल अड्रेस न मेंशन माड्बेकु नेक्स्ट पानार आधार अंत केल्ता इदे यावदाद्रू कोड्बहुदु पानार आधार आद्मेले ट्रेड लाइसेंस नेक्स्ट एफ एस एस ई लाइसेंस नेक्स्ट स्टोरी ना फोटोस ना ऐड मार्कोबेको ट्रेड लाइसेंस और एफ एस एस लाइसेंस इल्लांद्रे जी एस टी अथवा रेंटल अग्रीमेंट ई रीति बेरे डॉक्यूमेंट कूड़ा नीवु ऐड मार्कोबहुदु नेक्स्ट ऐड फोटो मेले क्लिक मार्कोंडी स्टोरी ना फोटोस ना ऐड मार्कोबेको नेक्स्ट रिजिस्टर मेले क्लिक मार्द्रे निम्म स्टोर रिजिस्टर आगुत्ते ಈ ರೀತಿ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ಕೇಳ್ತಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಶೋ ಆಗುತ್ತೆ ಆಲ್ ಆರ್ಡರ್ಸ್ ಅಲ್ಲಿ ಕಸ್ಟಮರ್ಸ್ ಗಳು ನಿಮ್ಮ ಶಾಪಿಗೆ ಮಾಡಿದಂತ ಎಲ್ಲಾ ಆರ್ಡರ್ಸ್ ಗಳು ಶೋ ಆಗುತ್ತೆ ಪೆಂಡಿಂಗ್ ಆರ್ಡರ್ಸ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇಟ್ಟಿರೋ ಆರ್ಡರ್ಸ್ ಶೋ ಆಗುತ್ತೆ ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಅಕ್ಸೆಪ್ಟ್ ಕೊಟ್ಟಿರೋಂತ ಆರ್ಡರ್ ಶೋ ಆಗುತ್ತೆ ಡೆಲಿವರಿಡ್ ಆರ್ಡರ್ಸ್ ಅಲ್ಲಿ ಡೆಲಿವರಿ ಕಂಪ್ಲೀಟೆಡ್ ಆಗಿರೋಂತ ಆರ್ಡರ್ಸ್ ಶೋ ಆಗುತ್ತೆ ನೆಕ್ಸ್ಟ್ ಟೋಟಲ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಆಡ್ ಮಾಡಿರೋ ಪ್ರಾಡಕ್ಟ್ಸ್ ಗಳ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಮೆಂಬರ್ಶಿಪ್ ಅಂತ ತೋರ್ತಾ ಇದೆ ಸಬ್ಸ್ಕ್ರಿಪ್ಷನ್ ಇರುತ್ತೆ ನೀವು ಎಷ್ಟು ಸಬ್ಸ್ಕ್ರಿಪ್ಷನ್ ಎಷ್ಟು ಡೇಸ್ ಗೆ ಸಬ್ಸ್ಕ್ರಿಪ್ಷನ್ ಮಾಡಿರ್ತಿರೋ ರಿಮೈನಿಂಗ್ ಎಷ್ಟು ಡೇಸ್ ಸಬ್ಸ್ಕ್ರಿಪ್ಷನ್ ಇದೆ ಅಂತ ಈ ಮೆಂಬರ್ಶಿಪ್ ಅಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಶೇರ್ ಅನ್ನೋ ಆಪ್ಷನ್ ಕೂಡ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಆಪ್ ನ ಶೇರ್ ಕೂಡ ಮಾಡ್ಕೋಬಹುದು ಮತ್ತೆ ಇಲ್ಲಿ ಕಾಣ್ತಿರೋ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ಶೋ ಆಗ್ತಾ ಇದೆ ಇಟ್ ಮೀನ್ಸ್ ಶಾಪ್ ಓಪನ್ ಅಂತ ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗುತ್ತೆ ಅಂತ ಇಟ್ ಜಸ್ಟ್ ಇನ್ಆಕ್ಟಿವ್ ಅಂತ ಕೊಟ್ರೆ ಶಾಪ್ ಕ್ಲೋಸ್ ಅಂತ ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗೋದಿಲ್ಲ ಅಂತ ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಇಲ್ಲಿ ಡೆಲಿವರಿ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊತಾ ಇದೀನಿ ನೆಕ್ಸ್ಟ್ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಇರುತ್ತೆ ನಾನು ಜಸ್ಟ್ 5 ಕಿಲೋಮೀಟರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಕಿಲೋಮೀಟರ್ ಸರ್ವಿಂಗ್ ಅಂದ್ರೆ ಎಷ್ಟು ಕಿಲೋಮೀಟರ್ಸ್ ಇರ ನೀವು सर्विस ना कोड़ती रहा था नेक्स्ट डिलीवरी चार्जेस कूड़ा अप्लाई ಮಾಡ್ಕೋಬಹುದು ನಾನು 40 ರೂಪೀಸ್ ಡಿಲಿವರಿ ಚಾರ್ಜೆಸ್ ಅಂತ ಕೊಡ್ತಾ ಇದೀನಿ ಫ್ರೀ ಡಿಲಿವರಿ ಅಬೌ ಅಂತ ಅಂತಂದ್ರೆ ನೀವು ಇಷ್ಟು ಪರ್ಚೇಸ್ ಆದ್ಮೇಲೆ 2000 ಎಕ್ಸಾಂಪಲ್ ಮೇಲೆ 2000 ಮೇಲೆ ಪರ್ಚೇಸ್ ಮಾಡೋ ಅಂತ ಕಸ್ಟಮರ್ಸ್ ಗಳಿಗೆ ಫ್ರೀ ಡಿಲಿವರಿ ಈ ರೀತಿ ನಾನು ಜಸ್ಟ್ 1000 ಮೇಲೆ ಶಾಪಿಂಗ್ ಮಾಡೋ ಅಂತ ಕಸ್ಟಮರ್ಸ್ ಗಳಿಗೆ ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದೀನಿ ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ರೆ ಆ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಪ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ನ ಡೀಟೇಲ್ಸ್ ಕೇಳುತ್ತೆ
ಇಲ್ಲಿ ಪ್ರಾಡಕ್ಟ್ ನೇಮ್ ಕರೀತಾ ಇದೆ ಪ್ರಾಡಕ್ಟ್ ನೇಮ್ ನ ಆಡ್ ಮಾಡಬೇಕು ಈಗ ನಾನು ನೋಟ್ಬುಕ್ ಅಂತ ಆಡ್ ಮಾಡಿದ್ದೀನಿ ಪ್ರಾಡಕ್ಟ್ ನೇಮ್ ನೆಕ್ಸ್ಟ್ ಪೀಸ್ ಒನ್ ಪೀಸ್ ಎಷ್ಟು ಪೀಸಸ್ ಅಥವಾ ಬಂಡಲ್ ಅಂತ ನೀವು ಪಕ್ಕದಲ್ಲೇ ಮೆನ್ಷನ್ ಮಾಡಬೇಕು ನಾನು ಒನ್ ಪೀಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಪಕ್ಕದಲ್ಲೇ ಮತ್ತೆ ಸಬ್ ಕ್ಯಾಟಗರಿ ಕೇಳ್ತಾ ಇದೆ ನಾನು ಬುಕ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ 115 rupees ಅಂತ ಕೊಡ್ತಾ ಇದ್ದೀನಿ ಡಿಸ್ಕೌಂಟೆಡ್ ಪ್ರೈಸ್ನು ಕೊಡ್ಬೋದು ಅಥವಾ ಒರಿಜಿನಲ್ ಪ್ರೈಸ್ ನೀವು ಆಡ್ ಮಾಡ್ಕೋಬಹುದು ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ 1 ಅಂತ ಕೊಡ್ತೀನಿ ಸ್ಟಾಕ್ ಕೇಳ್ತಾ ಇದೆ ಈಗ ನಾನು 120 ಸ್ಟಾಕ್ಸ್ ಅಂತ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ ಆ ನೋಟ್ ಬುಕ್ಕಿನ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ನ ಕೊಡ್ಬಹುದು ನಾನೀಗ ಡಿಸ್ಕ್ರಿಪ್ಷನ್ ಆಡ್ ಮಾಡಿದ್ದೀನಿ ಬ್ರ್ಯಾಂಡ್ ಕ್ಲಾಸ್ಮೇಟ್ ಅಂತ ಕೊಟ್ಟಿದ್ದೀನಿ ಟೈಪು ಅನ್ರೋಲ್ಡ್ ಬುಕ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟು ಆ ಪ್ರಾಡಕ್ಟಿನ ಫೋಟೋನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಪ್ರಾಡಕ್ಟಿನ ಫೋಟೋಸ್ ಆ್ಯಡ್ ಆದಮೇಲೆ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟ್ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಜಸ್ಟ್ ನಾನು ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಹೋಗಬೇಕು ಮತ್ತು ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ ಪ್ರಾಡಕ್ಟ್ನ ನೇಮ್ ಮೆನ್ಷನ್ ಮಾಡೋಣ ನಾನು ಕಲರ್ ಪೆನ್ಸ್ ಅಂತ ಕೊಟ್ಟಿದ್ದೀನಿ ಮತ್ತು ಏನು 1 pack 2 pack ಅಥವಾ ಎಷ್ಟು ಪೀಸಸ್ ಅಂತ ನೀವು ಅಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ ನಾನು ಜಸ್ಟ್ ಇವಾಗ 1 pack ಅಂತ ಪಕ್ಕದಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಪೆನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಒರಿಜಿನಲ್ ಪ್ರೈಸು ಕಲರ್ ಪೆನ್ಸ್ 1 packಗೆ ಎಷ್ಟು ಒರಿಜಿನಲ್ ಪ್ರೈಸ್ ಇರುತ್ತೋ ಆ ಪ್ರೈಸ್ನ ನೀವಿಲ್ಲಿ ಆ್ಯಡ್ ಮಾಡಬೇಕು ನಾನು ಜಸ್ಟ್ ಈಗ 100 rupees ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಡಿಸ್ಕೌಂಟೆಡ್ ಪ್ರೈಸ್ ಆದರೂ ಕೊಡ್ಬೋದು ಅಥವಾ ಒರಿಜಿನಲ್ ಪ್ರೈಸ್ನ ನೀವು ಇಲ್ಲ ಆ್ಯಡ್ ಕೂಡ ಮಾಡ್ಕೋಬಹುದು ಯೂನಿಟ್ ಕೇಳ್ತಾ ಇದೆ ಜಸ್ಟ್ 1 ಅಂತ ತಗೋತಾ ಇದ್ದೀನಿ ಸ್ಟಾಕ್ ಕೇಳ್ತಾ ಇದೆ ನಾನು 115 ಸ್ಟಾಕ್ಸ್ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ ಆ ಪ್ರಾಡಕ್ಟಿನ ಬಗ್ಗೆ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಬೇಕು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ದೀನಿ ಮಲ್ಟಿ ಕಲರ್ಸ್ ಆ್ಯಂಡ್ ನೈಸ್ ಪೆನ್ಸ್ ಅಂತ ಆ್ಯಡ್ ಮಾಡಿದ್ದೀನಿ ಈ ರೀತಿ ಪ್ರಾಡಕ್ಟಿನ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ನ ಕೊಡಬೇಕು ನೆಕ್ಸ್ಟ್ ಆ್ಯಡ್ ಫೋಟೋ ಆ ಪ್ರಾಡಕ್ಟಿನ ಫೋಟೋನ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟು ಆ್ಯಡ್ ಆಗುತ್ತೆ ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟು ಎಡಿಟ್ ಮಾಡ್ಕೋಬಹುದು ನೀವೇನಾದರೂ ಆ್ಯಡ್ ಮಾಡಿರೋ ಪ್ರಾಡಕ್ಟ್ ಚೇಂಜಸ್ ಮಾಡಬೇಕಂದ್ರೆ ಎಡಿಟ್ ಪ್ರಾಡಕ್ಟ್ಸ್ ಆಪ್ಷನ್ ಇರುತ್ತೆ ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದು ಚೇಂಜಸ್ ಮಾಡ್ಕೋಬೇಕೋ ಅದನ್ನು ಚೇಂಜಸ್ ಮಾಡ್ಕೋಬಹುದು ನಾನು ಇವಾಗ ಕಲರ್ ಪೆನ್ಸನ್ನು ಎಡಿಟ್ ಮಾಡ್ತಾ ಇದ್ದೀನಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಡಿಸ್ಕೌಂಟೆಡ್ ಪ್ರೈಸ್ ಅಂತ 100 rupees ಇರೋದನ್ನು ನಾನು 19 rupees ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಚೇಂಜಸ್ಸು ಎಡಿಟ್ ಆಗಿರುತ್ತೆ ನೆಕ್ಸ್ಟ್ ಓಕೆ ಕೊಡೋಣ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು 19 rupees ಅಂತ ಎಡಿಟ್ ಆಗಿದೆ ನೆಕ್ಸ್ಟು ಆರ್ಡರ್ಸ್ ಪೇಜು ಆರ್ಡರ್ಸಲ್ಲಿ ಕಸ್ಟಮರ್ಸ್ಗಳು ಆರ್ಡರ್ಸ್ ಮಾಡಿರುವಂತಹದ್ದು ಇಲ್ಲಿ ಶೋ ಆಗುತ್ತೆ ಮತ್ತು ನಾನು ಡ್ಯಾಶ್ಬೋರ್ಡಲ್ಲಿ ಹೇಳಿದೆ ಯಾವ್ಯಾವ ರೀತಿ ಆರ್ಡರ್ಸ್ಗಳು ಇರುತ್ತೆ ಅಂತ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂದರೆ ಕಸ್ಟಮರ್ಸ್ಗಳು ನಿಮ್ಮ ಶಾಪ್ ಬಗ್ಗೆ ಮಾಡಿರುವಂಥ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸು ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟು ಶೇರ್ ಆ್ಯಪ್ ಆಪ್ಷನ್ ಇಲ್ಲೂ ಕೂಡ ಇರುತ್ತೆ ಇಲ್ಲೂ ಕೂಡ ನೀವು ಆ್ಯಪ್ನ ಶೇರ್ ಕೂಡ ಮಾಡ್ಕೋಬಹುದು ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಇರುತ್ತೆ ಇಲ್ಲಿ ನಾವು 0% ಕಮಿಷನ್ ತಗೊಳ್ಳೋದ್ರಿಂದ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು 13 days ₹118 ಪ್ಲಾನ್ಸಸ್ ಇರುತ್ತೆ ಅದಾದಮೇಲೆ ಇಲ್ಲಿ ಕೆಳಗಡೆ ಇರುವಂಥ ಪ್ಲಾನ್ಸಸ್ಗಳು ನಿಮಗೆ ಇರುತ್ತೆ 13 days 180 days 90 days 1 year ಪ್ಲಾನ್ಸ್ ಕೂಡ ಇರುತ್ತೆ ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಈಗ 180 days ಪೇ ನಾವು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಪೇ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ UPI ಕಾರ್ಡಾ ನೆಟ್ ಬ್ಯಾಂಕಿಂಗ ವಾಲೆಟ್ ಅಂತ ಈ ರೀತಿ ಶೋ ಆಗುತ್ತೆ ನಾನು ಜಸ್ಟ್ ಇಲ್ಲಿ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು OTP ಕೇಳುತ್ತೆ OTPನ ನೀವಿಲ್ಲಿ ಎಂಟರ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಈ ರೀತಿ ನಿಮಗೆ ಎಷ್ಟು ಡೇಸಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅಂತಲೂ ಶೋ ಆಗುತ್ತೆ ಈಗ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಆರ್ಡರ್ಸ್ ಮಾಡಿದಾಗ ಆರ್ಡರ್ಸ್ಗಳು ಹೇಗೆ ಶೋ ಆಗುತ್ತೆ ಮತ್ತು ಆಕ್ಸೆಪ್ಟ್ ಮಾಡೋದು ಹೇಗೆ ರಿಜೆಕ್ಟ್ ಮಾಡೋದು ಹೇಗೆ ಮತ್ತು ಆ ಆರ್ಡರ್ ನೋಟ್ ನೋಡೋದು ಹೇಗೆ ಕಾಲ್ ನೋ ಆಪ್ಷನ್ ಇರುತ್ತೆ ಅದು ಹೇಗೆ ಮಾಡೋದು ಮತ್ತು ಕಸ್ಟಮರಿನ ಲೊಕೇಶನ್ ಹೇಗೆ ನೋಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ನೆಕ್ಸ್ಟು ನಾವು ಆರ್ಡರ್ಸ್ ಪೇಜಿಗೆ ಹೋಗೋಣ ಆರ್ಡರ್ಸ್ ಪೇಜಲ್ಲಿ ನಮಗೆ ಆಲ್ ಆರ್ಡರ್ಸಲ್ಲಿ ಆರ್ಡರ್ಸ್ ಬಂದಿರೋದೆಲ್ಲ ಶೋ ಆಗುತ್ತೆ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ಡರ್ಸ್ಗಳು ಬಂದಿದೆ ನೆಕ್ಸ್ಟು ಇದನ್ನು ಹೇಗೆ
ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಆರ್ಡರ್ ಐ ಡಿ ತೋರಿಸ್ತಾ ಇದೆ, ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ನೆಕ್ಸ್ಟು ಕಸ್ಟಮರ್ ನಂಬರು, ನೇಮು, ಡೇಟ್ ಟೈಮ್ ಕೂಡ ತೋರಿಸ್ತಾ ಇದೆ, ಅದರ ಕೆಳಗಡೆ ಆಕ್ಸೆಪ್ಟು ಲೊಕೇಶನ್ನು ರಿಜೆಕ್ಟ್ ಅಂತಲೂ ಕೂಡ ತೋರಿಸ್ತಾ ಇದೆ. ಇಲ್ಲಿ ಪ್ರಾಡಕ್ಟ್ ನೇಮು ಕಲರ್ ಪೆನ್ಸಿಂದು, ಇಲ್ಲಿ ನಾನು ಆಕ್ಸೆಪ್ಟ್ ಅಂತ ಕೊಟ್ಟೆ ಇದು. ಇದು ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಇರುತ್ತೆ, ನಾನು ಆಕ್ಸೆಪ್ಟ್ ಕೊಟ್ಟಿರೋದು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಕ್ಸೆಪ್ಟ್ ಅಂತ ಕೊಟ್ಟಿದ್ದಕ್ಕೆ ಇಲ್ಲಿ ಶೋ ಆಗ್ತಾ ಇದೆ. ನಾನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಪ್ರಾಡಕ್ಟ್ ನೇಮು, ಕ್ವಾಂಟಿಟಿ, ಕಸ್ಟಮರ್ ನೇಮು, ಪ್ರೈಸು, ಡಿಲಿವರಿ ಚಾರ್ಜಸ್ ಇದ್ರೆ ಡಿಲಿವರಿ ಚಾರ್ಜಸ್ಸು, ಅಡ್ರೆಸ್ಸು, ಆರ್ಡರ್ ನೋಟ್ ಇದ್ರೆ ಆರ್ಡರ್ ನೋಟು, ಆರ್ಡರ್ ಸ್ಟೇಟಸ್ಸು ಕನ್ಫರ್ಮ್ಡ್ ಆಗಿರೋದ್ರಿಂದ ಕನ್ಫರ್ಮ್ಡ್ ಅಲ್ಲಿದೆ. ನೆಕ್ಸ್ಟ್ ಕಾಲ್ ನೌ ಆಪ್ಷನ್ ಕೂಡ ಇಲ್ಲಿ ಶೋ ಆಗುತ್ತೆ, ಮತ್ತೆ ಕಂಪ್ಲೀಟೆಡ್ ಆಪ್ಷನ್ ಇದೆ, ಲೊಕೇಶನ್ ಆಪ್ಷನ್ ಕೂಡ ಇದೆ, ಕಸ್ಟಮರ್ ಇಲ್ಲ ಲೊಕೇಶನ್ನ ಕೂಡ ನೋಡಬಹುದು. ನಾನೀಗ ಲೊಕೇಶನ್ ಹೇಗೆ ತೋರಿಸುತ್ತೆ ಅಂತಲೂ ನೋಡೋಣ. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಲೊಕೇಶನ್ನು ಶೋ ಆಗುತ್ತೆ. ಈ ರೀತಿ ಕಸ್ಟಮರ್ಸಿನ ಲೊಕೇಶನ್ನು ಕೂಡ ನಮಗೆ ಶೋ ಆಗುತ್ತೆ. ನೆಕ್ಸ್ಟು ನಾನು ಕಂಪ್ಲೀಟೆಡ್ ಅಂತ ಕೊಟ್ಟರೆ ಈ ಆರ್ಡರು ಡಿಲಿವರಿಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ಕಲರ್ ಪೆನ್ಸಿಂದು ಕನ್ಫರ್ಮ್ಡ್ ಅಂತ ಕೊಟ್ಟೆ, ಈ ಡಿಲಿವರಿಡ್ ಆರ್ಡರ್ಸಲ್ಲಿ ಇದು ಶೋ ಆಗ್ತಾ ಇದೆ. ಈ ರೀತಿ ಸ್ಟೇಷನರಿ ಶಾಪಲ್ಲಿ ಪ್ರಾಡಕ್ಟ್ ರಿಜಿಸ್ಟರ್ ಆಗೋದು ಮತ್ತು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡೋವಂಥ ಪ್ರೊಸೀಜರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.